ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಧಾರದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಲೇಟೆಡು ಒಂದು ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಅನ್ನು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಸಿಕೊಡ್ತಾನೆ ಇದು ತುಂಬ ಜನ ಸ್ಟೂಡೆಂಟ್ಸ್ಗೆ ಈ ಪ್ರಾಬ್ಲಮ್ಮು ಅಪ್ಲೈ ಆಗ್ತಾ ಇದೆ ಓಕೆ ಅದು ಏನು ಅಂತ ಈ ವಿಡಿಯೋನ ತಿಳಿಸ್ಕೊಡ್ತಾನೆ ವಿಡಿಯೋನ ಕೊನೆವರೆಗೂ ನೋಡಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಚಿಕ್ಕ ಇಷ್ಟು ನೀವೇನಾದರೂ ಫಸ್ಟು ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮೊಂದು ಸಬ್ಸ್ಕ್ರಿಪ್ಷನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇಲ್ಲಿ ಈ ಒಬ್ಬ ಸ್ಟೂಡೆಂಟ್ ಸ್ಟೇಟಸನ್ನು ಇಲ್ಲಿ ನಿಮಗೆ ಶೋ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಓಕೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಪುಸ್ಟ್ ಟು ಟಿ ಬಿ ಟಿ ನೋ ಅಂತಾನೆ ಇದೆ ಹೌದು ಮೇಲ್ಗಡೆದು ನೋ ಅಂತ ಇದೆ ಮತ್ತು ಕೆಳಗಡೆದು ಕೂಡ ನೋ ಅಂತಾನೆ ಇದೆ ಇವರು ಎರಡು ಸ್ಕಾಲರ್ಶಿಪ್ಗೆ ಅಂತಂದರೆ ಒಂದು ಡೇ ಸ್ಕಾಲರು ಇನ್ನೊಂದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವಫೇರು ಇವೆರಡು ಸ್ಕಾಲರ್ಗೆ ಇವರು ಅರ್ಹತೆ ಅನ್ನ ಅಂತಂದರೆ ಎಲಿಜಿಬಲ್ ಇದ್ದಾರೆ ಬಟ್ ಇವು ಎರಡೂ ಕೂಡ ನೋ ಅಂತಾನೆ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ಇದು ಯಾಕೆ ತೋರಿಸ್ತಾ ಇದೆ ಅನ್ನೋದನ್ನು ನೋಡಿ ಇವ್ರದ್ದು ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಸರ್ ಇವೆರಡೂ ಕೂಡ ನೋ ಅಂತಲೇ ಇದೆ ನಮಗೆ ಅಮೌಂಟು ಬರುತ್ತಾ ನೋಡಿ ಇವೆರಡು ಕೂಡ ನೋ ಅಂತ ಇದ್ದರೆ ಅಮೌಂಟು ಬರುತ್ತೆ ಹೌದು ಹೇಗೆ ಬರುತ್ತೆ ಅಂತಂದರೆ ನೋ ಇದ್ದಿದ್ದು ಆಗುತ್ತೆ ಎಸ್ ಆದಮೇಲೆ ಅಮೌಂಟ್ ಬರುತ್ತೆ ನೋ ಇದ್ದರೆ ಅಮೌಂಟೇ ಬರೋದಿಲ್ವಾ ಅಂತಂದರೆ ಅದು ತಪ್ಪು ಖಂಡಿತ ಬರುತ್ತೆ ಬಟ್ ಅದು ನೋ ಎಲ್ಲವರೆಗೂ ಇರುತ್ತೆ ಅಲ್ಲಿವರೆಗೂ ಬರೋದಿಲ್ಲ ಮತ್ತು ಇನ್ನೂ ಒಂದು ಇದಕ್ಕಿಂತ ಮೊದಲು ಒಂದು ಕಂಡೀಷನ್ ಇದೆ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ನೀವು ಕಾಲಮ್ ತ್ರೀಯಲ್ಲಿ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ವೆರಿಫಿಕೇಶನ್ ನೋ ಅಂತ ಇದೆ ಫಸ್ಟು ಇದು ಎಸ್ ಆಗಬೇಕು ಇದು ಎಸ್ ಆದ ನಂತರ ಕೆಳಗಡೆ ನೋ ಅಂತ ಇರೋವು ಎರಡೂ ಕೂಡ ಅಲ್ಲಿ ಎಸ್ ಆಗ್ತವೆ ಮತ್ತು ಇನ್ ಕೆಲವು ಸ್ಟೂಡೆಂಟ್ಸ್ಗೆ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಎಸ್ ಆಗಿದೆ ಬಟ್ ಇಲ್ಲಿ ಟು ಡಿ ಬಿ ಟಿ ಕೂಡ ನೋ ಅಂತಲೇ ಇದೆ ನೀವು ಏನು ಮಾಡಬೇಕು ಅಂತಂದರೆ ಖಂಡಿತ ವೆಯ್ಟ್ ಮಾಡಬೇಕು ಯಾಕಂತಂದರೆ ಇದು ಅಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಆದ ನಂತರ ಟು ಡಿ ಬಿ ಟಿ ನೋ ಅಂತ ಇವತ್ತೇ ಆಗಬೇಕು ನಾಳೆ ಆಗಬೇಕಂತ ಏನೂ ಇರೋದಿಲ್ಲ ಮಿನಿಮಮ್ ಅಂದರು ಒಂದು ಟ್ವೆಂಟಿಯಿಂದ ಒಂದು ಮಂತ್ ತನಕ ತಗೊಳುತ್ತೆ ಲಕ್ಕಿದ್ರೆ ಒಂದು ವೀಕ್ನಲ್ಲೇ ಆಗ್ತವೆ ಹಾಗಾಗಿ ನೀವು ಖಂಡಿತ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಕೂಡ ಮೇಲ್ಗಡೆ ಕೂಡ ಒಂದು ಕಾಲಮ್ ಇದೆ ಇಲ್ಲಿ ಫುಷ್ ಟು ಡಿ ಬಿ ಟಿ ಫಾರ್ ಪೇಮೆಂಟು ಇದು ಕೂಡ ಎಸ್ ಅಂತಾನೆ ಬರುತ್ತೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇದು ಒಂದೇ ದಿನ ಎರಡು ದಿನ ಆಗುವಂತಹ ಮಾತು ಅಲ್ಲ ಯಾಕಂತಂದರೆ ಇದು ಮಿನಿಮಮ್ ಆದರೂ ಒಂದೊಂದು ಅಪ್ಲಿಕೇಶನ್ಸ್ ವೆರಿಫಿಕೇಶನ್ ಆಗೋಕ್ಕೆ ಮಿನಿಮಮ್ ಆದರೂ ಒಂದು ಮಂತ್ ತಕ ತಗೊಳ್ಳುತ್ತೆ ಸ್ಪೀಡಾಗಿ ಆಗೋದು ಯಾವುದು ಅಂದರೆ ಅಗ್ರಿಕಲ್ಚರ್ ಸ್ಕಾಲರ್ಶಿಪ್ ಅದು ಬಿಟ್ಟರೆ ಯಾವ ಸ್ಕಾಲರ್ಶಿಪ್ ಆಗೋದಿಲ್ಲ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಕೂಡ ಅಷ್ಟೇ ಅದು ಕೂಡ ತುಂಬ ಡಿಲೇ ಆಗ್ತಾಯಿದೆ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಡ್ತಾನೆ ಈ ವಿಡಿಯೋ ಈ ಫಸ್ಟ್ ಡಿ ವಿ ಟಿ ಬಗ್ಗೆ ಎಲ್ಲ ಕನ್ಫರ್ಮ್ ಆಗಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಒಬ್ಬ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈನ್ಸ್ಟೆ